ಪ್ರಶ್ನೆ ಮತ್ತೆ ಮುಂದಿನ ಸುದ್ದಿ. ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಹಿಂದಿಯಲ್ಲಿ ಒಂದು ವಿಶೇಷವಾದಂಥ ಒಂದು ಟ್ವೀಟನ್ನು ಬರೆದವರೆ. ಯಾಕಂದರೆ ನರೇಂದ್ರ ಮೋದಿಯವರು ಫ್ರೆಂಚ್ ಫ್ರಾನ್ಸ್ನ ಪ್ರವಾಸಕ್ಕೆ ಹೋಗಿದ್ದರು. ಈ ವೇಳೆ ನರೇಂದ್ರ ಮೋದಿಯವರನ್ನು ಅಪ್ಕೊಂಡಿರ್ತಕ್ಕಂಥ ಒಂದು ಫೋಟೋವನ್ನು ಹಾಕಿ ಕೆಲವೊಂದಿಷ್ಟು ಸ್ಥಳಗಳನ್ನು ಹಿಂದಿಯಲ್ಲೇ ಬರೆದು ತುಂಬ ಅಪೂರ್ವವಾದ ಸಂಗಮ ನಮ್ಮದು ಅಂತ ಕೊಂಡಾಡಿದ್ದಾರೆ. ಭಾರತ ಫ್ರಾನ್ಸ್ ಪಾಲುದಾರಿಕೆಯ 25ನೇ ವರ್ಷಾಚರಣೆ ಸಂದರ್ಭದಲ್ಲಿ ಅವರು ಈ ಟ್ವೀಟನ್ನು ಮಾಡಿದ್ದಾರೆ. ಭಾರತ ಮತ್ತು ಫ್ರಾನ್ಸ್ ನಡುವಿನ ರಾಷ್ಟ್ರಗಳ ಕಾರ್ಯತಂತ್ರದ ಪಾಲುದಾರಿಕೆ ವಿಶ್ವಾಸ ಮತ್ತು ಸ್ನೇಹದ ಆಚರಣೆ ಇದು ಅಂತ ಅವರು ಕರೆದಿದ್ದಾರೆ. ತುಂಬ ಹೆಮ್ಮೆ ಆಗ್ತದೆ ನರೇಂದ್ರ ಮೋದಿಯವರು ಫ್ರಾನ್ಸ್ಗೆ ಬಂದಿದ್ದಕ್ಕೆ ಅಂದ್ಬಿಟ್ಟು. ತುಂಬ ಅಭೂತಪೂರ್ವ ಅಂತ ನಮ್ಮ ಸ್ನೇಹ ಚೆನ್ನಾಗಿರುತ್ತೆ ಭಾರತ ಮತ್ತು ಫ್ರಾನ್ಸ್ ಅಂತ ಕೊಂಡಾಡಿದ್ದಾರೆ. ಈ ನಡುವೆ ಇನ್ನು ಮುಂದೆ ಫ್ರಾನ್ಸ್ನಲ್ಲಿರುವ ಅನಿವಾಸಿ ಭಾರತೀಯರು ಇನ್ನು ಮುಂದೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಏನಪ್ಪ ಇದು ಹೊಸದು ಅನ್ಕೊಂಡ್ಬಿಟ್ಟು ಯು ಪಿ ಐ ಅಂದರೆ ನಾವು ಫೋನ್ಪೇ ಗೂಗಲ್ ಪೇ ಈ ಮಾಡ್ತೀವಲ್ಲ, ಸೊ ಅದು ಅದೇ ಯು ಪಿ ಐ. ಆ ಯು ಪಿ ಐ ಬಳಸ್ಕೊಂಡು ಭಾರತದಲ್ಲಿರ್ತಕ್ಕಂಥ ಸಂಬಂಧಿಕರಿಗೆ ಹಣವನ್ನು ಕಳಿಸಬಹುದು. ಜೊತೆಗೆ ಭಾರತದಿಂದ ತೆರಳಿದ ಪ್ರವಾಸಿಗರು ಕೂಡ ಇನ್ನು ರೂಪಾಯಿನಲ್ಲೇ ವ್ಯವಹಾರ ನಡೆಸಬಹುದು. ಯಸ್, ಭಾರತದಲ್ಲಿ ಅತ್ಯಂತ ಯಶಸ್ವಿ ಆಗಿರ್ತಕ್ಕಂಥ ಪಾವತಿ ವ್ಯವಸ್ಥೆ ಯು ಪಿ ಐನ ಫ್ರಾನ್ಸ್ನಲ್ಲಿ ಕೂಡ ಬಳಸಲಾಗುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಪ್ಯಾರಿಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ವೇಳೆ ಫ್ರಾನ್ಸ್ ಮತ್ತು ಭಾರತ ಯು ಪಿ ಐ ಬಳಸಲು ಒಪ್ಕೊಂಡಿವೆ. ಅಂದರೆ ಫ್ರಾನ್ಸ್ನಲ್ಲಿ ಇನ್ಮೇಲೆ ಭಾರತೀಯರು ಯು ಪಿ ಐನ ಬಳಸ್ಬೋದು. ಮುಂಬರುವ ದಿನಗಳಲ್ಲಿ ಐಫೆಲ್ ಟವರ್ನಿಂದ ಇದು ಆರಂಭ ಆಗುತ್ತೆ. ಭಾರತದ ಪ್ರವಾಸಿಗರು ಫ್ರಾನ್ಸ್ನಲ್ಲಿ ರೂಪಾಯಿ ಮೂಲಕವೇ ವ್ಯವಹಾರವನ್ನು ನಡೆಸಬಹುದು ಅಂತ ನರೇಂದ್ರ ಮೋದಿ ಅವರು ಹೇಳಿದರೆ ತುಂಬ ದೊಡ್ಡ ಮಟ್ಟದ ಭಾರತದ ಕರೆನ್ಸಿಗೆ ಸಿಕ್ಕಂಥ ಒಂದು ಮಣ್ಣನ್ನೇ ಅಂತ ಹೇಳ್ಬೋದು. ಈಗ ಎಲ್ಲವನ್ನು ಬೇರೆ ಕಡೆ ಹೋಗಬೇಕು ಅಂದರೆ ಬೇರೆ ಆ ದೇಶದ ಕರೆನ್ಸಿನ ತೊಗೊಂಡು ಹೋಗಬೇಕು. ಈಗ ಈ ಯು ಪಿ ಐನ ಬಳಸೋದ್ರಿಂದ ಎಷ್ಟು ಮೌಲ್ಯ ಇರುತ್ತೆ ಅಷ್ಟು ಮೌಲ್ಯವನ್ನು ನಾವು ಟ್ರಾನ್ಸ್ಫರ್ ಮಾಡಬಹುದಂಥ ಒಂದು ವ್ಯವಸ್ಥೆ. ಜೊತೆಗೆ ಈಗ ಫ್ರಾನ್ಸ್ನಲ್ಲಿರ್ತಾರೆ ಅವರು ಭಾರತಕ್ಕೆ ದುಡ್ಡು ಕಳಿಸ್ಬೇಕಾದ್ರೆ ಸಾಕಷ್ಟು ಕಷ್ಟವನ್ನು ಎದುರಿಸ್ಬೇಕಾಗಿತ್ತು. ಈಗ ಯು ಪಿ ಐಲ್ಲೇ ಕಳಿಸ್ಬಹುದು ಅನ್ನೋ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ರೆ ಯು ಪಿ ಐ ಫ್ರಾನ್ಸ್ನಲ್ಲೂ ಕೂಡ ಜಾರಿ ಆಗ್ತದೆ. ನಮ್ಮ ಫೋನ್ಪೇ ಅಥವಾ ಗೂಗಲ್ ಪೇ, ಪೇಟಿಎಂ, ಭಾರತ್ ಪೇ, ಭೀಮು ಇವೆಲ್ಲ ಇದಾವಲ್ಲ, ಎಲ್ಲವೂ ಕೂಡ ಯು ಪಿ ಐನಲ್ಲೇ ನಡೆಯುತ್ತೆ. ಸೊ ತುಂಬ ಸುಲಭ, ವಿತಿನ್ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಮಿನಿಟ್ಸಲ್ಲೇ ಹಣವನ್ನು ನಾವು ವರ್ಗಾವಣೆ ಮಾಡಬಹುದು, ಕಳಿಸ್ಕೊಬೋದು ಬೇಕಿದ್ದಾಗ. ಸೊ ತುಂಬ ಸರಳವಾದ ವಿಧಾನ. ಈಗ ಫ್ರಾನ್ಸ್ನಲ್ಲೂ ಕೂಡ ಭಾರತೀಯರು ಬಳಸಬಹುದು ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನೋಡೋಣ ಯಾವ ಮಟ್ಟಕ್ಕೆ ಇದು ಸಕ್ಸಸ್ ಆಗುತ್ತೆ, ಹೇಗೆ ಇದಕ್ಕೆ ರಿಯಾಕ್ಷನ್ ಸಿಗುತ್ತೆ ಅಂತ. ಎಸ್ ಕುಶೀರ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಸಾಕಷ್ಟು ಸುದ್ದಿ ಇದೆ, ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳೇ ಇವತ್ತು ಜಾಸ್ತಿ ಆಗಿದ್ದಾವೆ. ರಾಜಕೀಯ ಎಂದಿನಂತೆ ರಾಜಕೀಯ ನ್ಯೂಸ್ ಕೂಡ ಇದೆ. ಏನನ್ನಿಸ್ತು ನಿಮಗೆ ಪ್ರೈಮ್ ಟೈಮ್ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.